ನನಗೆ ತುಂಬ ಅಲ್ಲೂ ನೋವು ಬರ್ತಿತ್ತು. ನೋವು ಬರ್ತಿದ್ದಾಗ ನಾನು ನೋವನ್ನ ತಡಕಾಯ್ತಿರ್ಲಿಲ್ಲ. ಈ ಕಡೆ ಕಿವಿ ಮತ್ತು ಮೇಲುಗಡೆ ತಲೆಯೆಲ್ಲ ನೋವಾಗ್ತಿತ್ತು. ಆಮೇಲೆ ತಕ್ಷಣ ಬಂದಾಗ ನಿಮ್ಮ ಪಾಲ್ತಾ ಡೆಂಟಲ್ ಒಂದು ಕ್ಲಿನಿಕ್ ಅಂತ ನನಗೆ ಹೆಸರು ಕಾಣಿಸ್ತು. ಕೂಡಲೇ ನಾನು ಒಂದು 15 ಡೇಸ್ ಬ್ಯಾಕ್ ತಮ್ಮ ಒಂದು ಶಾಪ್ಗೆ ಕ್ಲಿನಿಕ್ ಡೆಂಟಲ್ ಕ್ಲಿನಿಕ್ ಬಂದು ತೋರಿಸಿದಾಗ ತಾವು ನನಗೆ ಧೈರ್ಯ ತುಂಬಿದ್ರಿ. ಮತ್ತು ಇಮ್ಮಿಡಿಯೇಟ್ ಅವತ್ತೇ ರೂಟ್ ಕೆನಲ್ ಮಾಡಿಸ್ಬೇಕು ಅಂತ ಹೇಳಿ ಮತ್ತು ಟ್ರೀಟ್ಮೆಂಟು ಕೂಡ ಇಮ್ಮಿಡಿಯೇಟಾಗಿ ಅಲ್ಲೇ ಸ್ಟಾರ್ಟ್ ಮಾಡಿದ್ರಿ. ಆ ರೂಟ್ ಕೆನಲ್ ಸ್ಟಾರ್ಟ್ ಮಾಡೋದ್ರಿಂದನೇ ನನಗೆ ಎಷ್ಟೋ ಮನಸ್ಸಿಗೂ ಸಮಾಧಾನ ಆಯಿತು, ನೋವು ಕೂಡ ಕಡಿಮೆ ಆಯಿತು. ಆನಂತರ 2ನೇ ಸಿಟ್ಟಿಂಗಲ್ಲಿ ರೂಟ್ ಕೆನಲ್ ಮಾಡಿಸಿದ್ರಿ ಮತ್ತು ಕ್ರೋನಿಂಗ್ ಎಲ್ಲ ಇದು ಮಾಡಿದ್ರಿ. ಅವಾಗ ನನಗೆ ಆ ನೋವು ಇಲ್ಲ ಆಯಿತು, ನಾರ್ಮಲ್ ಬರ್ತು. ಅಲ್ಲಿಗೆ ನನಗೆ ಮನಸ್ಸಿಗೆ ಇದಾಯಿತು, ಅಲ್ಲಿ ನೋವು ಫುಲ್ ಏನು ಇತ್ತು ಆ ಪೈನೆಲ್ಲ ಪೈನಿಂದ ರಿಲೀಫ್ ಆಗಿ ನಾನು ಹೊರಗಡೆ ಬಂದೆ. ಆಮೇಲೆ 3ನೇ ಸಿಟ್ಟಿಂಗಲ್ಲಿ ತಾವು ಮೆಜರ್ಮೆಂಟ್ ತೊಗೊಂಡ್ರಿ, ಆ ಕ್ರೋನಿಂಗ್ ಏನೆಲ್ಲ ಫಿಲ್ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಇದು ಮಾಡಿದ್ರಿ. ಈಗ ಲಾಸ್ಟ್ ಟೈಮಲ್ಲಿ ನನಗೆ ಅಲ್ಲಿ ಕ್ಲಿಪ್ಪನ್ನ ಅಲ್ಲಿ ಕ್ಯಾಪನ್ನು ಫಿಕ್ಸ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಪಾಲಿಶ್ ಮಾಡಿದ್ರಿ. ನಿಮ್ಮ ಒಂದು ಶಾಪಲ್ಲಿ ಉತ್ತಮವಾದಂಥ ಅತ್ಯುತ್ತಮವಾದಂಥ ಒಂದು ಸರ್ವಿಸ್ ಸಿಕ್ಕಿದೆ, ಇದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ, ತುಂಬ ಚೆನ್ನಾಗಿದೆ. ನನಗೆ ಯಾರಾದರೂ ನನ್ನ ಸ್ನೇಹಿತರು ಯಾರು ಡೆಂಟಲ್ ಏನಾದರೂ ಇದು ಅಂತ ನನ್ನ ಸರೌಂಡಿಂಗಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರೆ ಎನಿ ಪಾತಾ ಡೆಂಟಲ್ ಕ್ಲಿನಿಕ್ ಹೋಗಿ, ನಿಯರೆಸ್ಟ್ ಅವ್ರು ಯಾವ ಏರಿಯಾದಲ್ಲಿ ಇರ್ತಾ ಆ ಏರಿಯಾದಲ್ಲಿ ನಿಯರೆಸ್ಟ್ ಪಾತಾ ಡೆಂಟಲ್ ಕ್ಲಿನಿಕ್ ಹೋಗಿ ಅಂತ ನಾನು ಒಂದು ಸಲಹೆಯನ್ನು ಒಂದು ಅಡ್ವೈಸ್ ಮಾಡ್ತೀನಿ. ನಿಮ್ಮ ಸರ್ವಿಸ್ ಏನು ಡಾಕ್ಟರ್ ಸರ್ವಿಸ್ ತುಂಬ ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ಇದೇ ರೀತಿ ನಿರಂತರವಾಗಿ ಮುಂದುವರಿಯಿತು. ಭೇಟಿ ನೀಡಿದಾಗ ಅಂಜು ಮೇಡಮ್ ಡೆಂಟಲ್ ಡಾಕ್ಟರ್ ಇದ್ದರು, ಅವರು ಕೂಡ ನನಗೆ ಒಂದು ಧೈರ್ಯ ತುಂಬಿ ರೂಟ್ ಕೆನಲ್ ಮಾಡಿಸ್ಕೊ ಅಂತ ಒಂದು ಸಜೆಸ್ಟ್ ಮಾಡಿದ್ರಿ. ಅವರ ಒಂದು ಸಜೆಸ್ಟ್ ಪ್ರಕಾರ, ಸಲಹೆ ಪ್ರಕಾರ ಅದೇ ರೀತಿ ನಾನು ನೋಡಿಕೊಂಡೆ. ಪ್ರತಿ ಸರಿ ನಾನು ಮೊದಲನೇ ಟ್ರೀಟ್ಮೆಂಟನ್ನು ನೀವು ಚೆನ್ನಾಗಿ ಮಾಡಿದ್ರೆ ನಾನು ಪ್ರತಿ ಸರಿ 4 ಟೈಮ್ ಬರಬೇಕಾದ್ರು 2 ರೂಟ್ ಕೆನಲ್ ಸಿಟ್ಟಿಂಗ್, 1 ಮೆಜರ್ಮೆಂಟ್, ಇನ್ನೊಂದು ಫೈನಲ್ಲಿ ಕ್ಯಾಪ್ ಫಿಕ್ಸಿಂಗ್ ಮಾಡುವಾಗ ನಾನು ಪ್ರತಿ ಸರಿ ನಿಮ್ಮ ಯಾರು ಅಸಿಸ್ಟೆಂಟ್ ಇರ್ತಾರೆ ರಿಸೆಪ್ಷನಿಸ್ಟ್ ಅಂತ ಕೇಳಿ ಅಂಜು ಮೇಡಮ್ ಡಾಕ್ಟರ್ ಯಾರ ಅಂತ ಕೇಳಿಕೊಂಡೆ. ನಾನು ಪ್ರತಿ ಸರಿ ಬಂದೆ. ನಿಮ್ಮ ಸರ್ವಿಸ್ ವೆರಿ ಬೆಸ್ಟ್ ಸರ್ವಿಸ್, ಗುಡ್ ಸರ್ವಿಸ್.